ಆಲ್ ಓವರ್ ಇಂಡಿಯಾದಲ್ಲಿ ಪ್ರೆಸೆಂಟ್ ನಡೀತಾ ಇರುವಂತಹ ದೊಡ್ಡ ಮಟ್ಟದೊಂದು ಸ್ಕ್ಯಾಮ್ ಅಂದರೆ ಈ ಎ ಟಿ ಎಂ ಕಾರ್ಡ್ ಸ್ಕ್ಯಾಮ್. ಅಂದರೆ ಏನಿಲ್ಲ, ನಿಮಗೆ ಕಾಲ್ ಮಾಡ್ತಾರೆ, ನಿಮ್ದು ಎ ಟಿ ಎಂ ಬ್ಲಾಕ್ ಆಗಿದೆ, ಅದನ್ನ ರೆಡಿ ಮಾಡ್ಕೊಡ್ತೀರಿ, ರಿನ್ಯೂ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬ್ಯಾಂಕಿಂದ ಕಾಲ್ ಮಾಡೋ ಥರ ಮಾಡ್ತಾರೆ. ಮಾಡಿಬಿಟ್ಟು ನಿಮ್ದು ಎ ಟಿ ಎಂ ಕಾರ್ಡ್ ನಂಬರ್ ಕೇಳ್ತಾರೆ, ಸಿ ವಿ ವಿ ಕೋಡ್ ಕೇಳ್ತಾರೆ, ಹಾಗೆ ಡೇಟ್ ಎಕ್ಸ್ಪೈರಿ ಡೇಟ್ ಕೇಳ್ತಾರೆ. ನಂತರ ಅದು ಕೊಟ್ಟು ಈ ಒ ಟಿ ಪಿ ಕೊಡ್ ಕೊಟ್ಟಂಗೆ ನಮ್ಮ ಅಕೌಂಟಲ್ಲಿ 1 ರೂಪಾಯಿ ದುಡ್ಡಿರಲ್ಲ, ಎಲ್ಲ ಅವ್ರು ಓಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹಾಗೆ ಇವತ್ತೊಬ್ಬ ನನಗೆ ಕಾಲ್ ಮಾಡಿದೆ, ಏನೋ ರಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅದನ್ನ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಇಷ್ಟಾದರೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಒಂದು ಅರಿವು ಮೂಡಿಸುವ ಒಂದು ಕೆಲಸ ಮಾಡೋಣ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಹೇಳಿ ಸರ್. ನಾನು ಎ ಟಿ ಎಂ ರಿನ್ಯೂವಲ್ ಆಫೀಸಿಂದ ಕಾಲ್ ಮಾಡ್ತಿರೋದು. ಎ ಟಿ ಎಂ ರಿನ್ಯೂವಲ್ ಆಫೀಸ್? ಹಾಂ, ಓಕೆ ಹೇಳಿ ಸರ್. ನಿಮ್ದು ಎ ಟಿ ಎಂ ಬ್ಲಾಕ್ ಆಗಿದೆಯಾ? ಇಲ್ಲ, ಬ್ಲಾಕ್ ಆಗಿಲ್ಲ ಸರ್. ರಿನ್ಯೂ ಮಾಡ್ತೀರಾ ಸರ್? ಏನ್ ರಿನ್ಯೂ? ಎ ಟಿ ಎಂ ಕಾರ್ಡ್ ಅಂದ್ರೆ ರಿನ್ಯೂ ಅಂದ್ರೆ ರಿನ್ಯೂ ಮಾಡ್ಸಿದ್ರೆ ರಿನ್ಯೂವಲ್. ನಂದು ಬ್ಲಾಕ್ ಆಗಿಲ್ಲಲ್ಲ ಸರ್. ರಿನ್ಯೂ ಮಾಡ್ಸಿದ್ರೆ ಒಳ್ಳೇದು ಸರ್, ಬೆನಿಫಿಟ್ಸ್ ಇದೆ ತುಂಬಾ. ಅದ್ರಲ್ಲಿ ಏನ್ ಬೆನಿಫಿಟ್ ಇದೆ ಸರ್? ಎ ಟಿ ಎಂ ರಿನ್ಯೂ ಮಾಡ್ಸೋದ್ರಿಂದ ನಿಮಗೆ ಈಗ ಎ ಟಿ ಎಂ ಇಂದ ನೀವು ಅಮೌಂಟ್ ತೆಗಿತೀರಾ, ಎ ಟಿ ಎಂ ಎಲ್ಲ ಬ್ಯಾಂಕ್ ಎ ಟಿ ಎಂ ಇರುತ್ತೆ, ಅಲ್ಲಿ ಹೋಗಿ ಎ ಟಿ ಎಂ ಇಂದ ಅಮೌಂಟ್ ತೆಗೆಯುವಾಗ ನಿಮಗೆ ಫೀಸ್ ಬರುತ್ತೆ, ಏನಂತೂ ಟ್ರಾನ್ಸಾಕ್ಷನ್ ಫೀಸ್ ಬರುತ್ತಲ್ಲ ಸರ್. ಅದು ನಿಮಗೆ ಎಷ್ಟು 5 ರೂಪೀಸ್ 10 ರೂಪೀಸ್ ಎಲ್ಲ ಕಟ್ ಆಗುತ್ತೆ ಒಂದೊಂದು ಬ್ಯಾಂಕ್ ಇಂದ ತೆಗೆಯುವಾಗ. ಈ ರಿನ್ಯೂ ಮಾಡಿಸೋದ್ರಿಂದ ನಿಮಗೆ ಆ ಅಮೌಂಟ್ ಕಟ್ ಆಗೋದಿಲ್ಲ ಸರ್. ಸರ್ ರಿನ್ಯೂ ಮಾಡ್ತೀರಾ? ಓಕೆ, ರಿನ್ಯೂ ಮಾಡಕ್ಕೆ ಏನ್ ಮಾಡ್ಬೇಕು ಸರ್? ನಿಮ್ದು ಪಾಕೆಟ್ ಅಲ್ಲಿ ಎ ಟಿ ಎಂ ಇದೆಯಲ್ಲ ಸರ್? ಇದೆ ಸರ್. ಓಕೆ, ಪಾಕೆಟ್ ಅಲ್ಲಿ ಎ ಟಿ ಎಂ ಇಂದ. ಹಲೋ, ಹೇಳಿ ಹೇಳಿ, ಕೇಳಿಸಿದ ಸರ್? ಕೇಳಿಸ್ತಾ ಇದೆ, ಹೇಳಿ ಸರ್. ಎ ಟಿ ಎಂ ಇಂದ ಆ ಎ ಟಿ ಎಂ ಮೇಲೆ 16 digits ನಂಬರ್ ಇದೆಯಾ ಸರ್? ಇದೆ ಸರ್. ಆ ನಂಬರ್ ಹೇಳಿ ಸರ್. ಎ ಟಿ ಎಂ ಇದ್ರ ನಂಬರ್ ಹೇಳ್ಬೇಕಾ? ಅದ್ರ ಮೇಲೆ ಕಾರ್ಡ್ ಮೇಲೆ ನಂಬರ್ ಇದೆ ಸರ್. ಓಕೆ, ನೋಟ್ ಮಾಡ್ಕೊಳ್ಳಿ. ಹೇಳಿ. 4598 4598 ಓಕೆ ಸರ್. 4590 3838 5335 8080 ಕೆಳಗಡೆ ಒಂದು ಡೇಟ್ ಇರ್ತದಲ್ಲ, ಅದು ಹೇಳಿ ಸರ್. ಯಾವ್ದು? ಎರಡು ಡೇಟ್ ಇದೆ ಅಲ್ಲ? ಎರಡು ಹೇಳ್ಬೇಕಾ? ಹೇಳಿ ಸರ್. 1/12 ಓಕೆ, 24 ಓಕೆ, ಇನ್ನೊಂದು 12/28 ಓಕೆ ಸರ್. ಓಕೆ ಸರ್, ಬ್ಯಾಕ್ ಅಲ್ಲಿ ಹಾಗೇನೆ 3 ನಂಬರ್ಸ್ ಇದೆ ನೋಡಿ ಸರ್. ಯಾವ್ದು ಕೇಳ್ತಾ? ಯಾವ್ದು ಹೇಳಿ? ಆ ಬ್ಲಾಕ್ ಲೈನ್ ಮೇಲೆ 3 ನಂಬರ್ಸ್ ಇರುತ್ತೆ ನೋಡಿ ಸರ್. ಎ ಟಿ ಎಂ ಕಾರ್ಡ್ ಹಿಂದಿಗಡೆನಾ? ಹೌದು ಸರ್, ಎ ಟಿ ಎಂ ಕಾರ್ಡ್ ಹಿಂದ್ಗಡೆನೆ. ಅದು ಆಕ್ಚುಲಿ ಶೇರ್ ಮಾಡಬಾರ್ದಲ್ಲ ಯಾರ ಜೊತೆನೂ ಸರ್? ಅದು ನಾವೆಲ್ಲ ಕೇಳ್ತಿರೋದು ಸರ್, ರಿನ್ಯೂ ಮಾಡ್ತೀವಿ. ಯಾವ್ದು ನಿಮ್ದು ಸರ್? ಇಲ್ಲೇ ಬೆಂಗಳೂರು, ಬೆಂಗಳೂರು ಸಿಟಿಯಲ್ಲೇ ಸರ್ ಬ್ರಾಂಚ್ ಇರೋದು. ಏನ್ ಬ್ರಾಂಚ್? ಯಾವ ಬ್ರಾಂಚ್ ಸರ್? ರಿನ್ಯೂವಲ್ ಎ ಟಿ ಎಂ ರಿನ್ಯೂವಲ್ ಆಫೀಸ್ ಸರ್. ಹೌದಾ? ಓಕೆ, ತಗೊಳ್ಳಿ ಸರ್. ಹೇಳಿ. 450 ಅದಾ? 450 ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ವೇಟ್ ಮಾಡಿ ಹಾಗೇನೆ. ಓಕೆ ಓಕೆ ಸರ್, ಒಂದ್ ನಿಮಿಷ. ಓ ಟಿ ಪಿ ಬಂತಲ್ಲ ಸರ್, ಒಂದು ಓ ಟಿ ಪಿ ಬಂತ ಸರ್? ಬಂತು ಸರ್. ಅದೊಂದು ಆ ನಂಬರ್ ಹೇಳಿ ಸರ್, ಓ ಟಿ ಪಿ ನಂಬರ್ ಸರ್. ಓ ಟಿ ಪಿ ನಂಬರ್ ಹೇಳ್ಬೇಕಾ? ಹೌದು ಸರ್, ಹೇಳ್ಬೇಕು. ಡು ನಾಟ್ ಶೇರ್ ವಿತ್ ಎನಿಒನ್ ಅಂತ. ಯಾರಿಗೂ ಶೇರ್ ಬೇರೆಯವ್ರ ಹತ್ರ ಶೇರ್ ಮಾಡಬೇಡಿ ಅಂತ. ನಾವು ನಮ್ಮ ಕಸ್ಟಮರ್ಸ್ ಅಲ್ಲ ಸರ್ ನೀವು, ನಮ್ದೇ ಅಲ್ಲ ಆಫೀಸ್, ನಮಗೆ ಹೇಳ್ಬೋದು ಸರ್. ಸರ್ ಇಸ್ ಯುವರ್ ಓ ಟಿ ಪಿ ಪ್ಲೀಸ್. ಇದು ಶೇರ್ ಮಾಡಬಾರ್ದು ಅಂತ ಹೇಳಿದೆ ಅಲ್ಲ, ನಿಮ್ಗೆ ಹೆಂಗ್ ಶೇರ್ ಮಾಡೋದು ನಾನು? ಕಳಿಸಿರೋದೆ ನಾವು ಸರ್. ಕಳ್ಸಿರೋದ್ ನೀವು, ನಿಮ್ಗೆ ಗೊತ್ತಿಲ್ವ ಸರ್ ಅದು? ಸರ್ ನಮ್ದು ಆಫೀಸಸ್ ತುಂಬಾ ಇರುತ್ತೆ ಸರ್, ಅಲ್ಲಿಂದ ಹೋಗಿ. ಅಲ್ಲಿ ಈಗ ನಮ್ದು ಇಲ್ಲಿ ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ ಅಂದ್ರೆ ಮೈಸೂರಲ್ಲಿ ಒಂದು ಇರುತ್ತೆ ಸರ್, ಅಲ್ಲಿ ಹೋಗಿ ನಿಮಗೆ ಬರೋದು ಒಂದೊಂದು, ನಮಗೆ ಡೈರೆಕ್ಟ್ ಓ ಟಿ ಪಿ ಬರೋದಿಲ್ಲ. ಅಮೌಂಟ್ ಆಡ್ ಮಾಡುವಾಗ ನನಗೆ ಇದೇ ತರ ಇದು ಏನು ಓ ಟಿ ಪಿ ಬರೋದು ಸರ್. ಒಂದೊಂದು ಅಪ್ಲಿಕೇಶನ್ ಒಂದೊಂದ್ ತರ ಇರುತ್ತೆ ಸರ್. ನಿಮ್ದು ಈಗ ಅಲ್ಲಿ ಅಮೌಂಟ್ ಆಡ್ ಮಾಡ್ಲಿಕ್ಕೋಸ್ಕರ, ಇಲ್ಲಿ ನಿಮ್ದು ರಿನ್ಯೂವಲ್ ಮಾಡ್ಲಿಕ್ಕೋಸ್ಕರ. ಏನ್ ಬಕ್ರ ಮಾಡ್ತಾ ಇದೀಯಾ ಸರ್? ಗೊತ್ತಾಗಿಲ್ಲ ಸರ್. ಏನ್ ಫ್ರಾಡ್ ಮಾಡ್ತಾ ಇದೀಯಾ ಸರ್? ರಿನ್ಯೂ ಮಾಡ್ತಿರೋ ಸರ್. ಏನ್ ರಿನ್ಯೂ ಮಾಡೋದು? ರಿನ್ಯೂ ಮಾಡಕ್ಕೆ ನಿಮ್ಗೆ ಓ ಟಿ ಪಿ
ಸರ್ ಓಟಿಪಿ ಇದ್ರೆ ನಿನ್ನಂತ ನನ್ನ ಮಕ್ಕಳನ್ನ ನಾನು ಸುಮಾರು ನೋಡಿದ್ದೀನಿ. ಹಲೋ ಸರ್, ಮೈಂಡ್ ಯುವರ್ ವರ್ಡ್. ನಿನಗ ನನ್ನ ಮಗನ ಫ್ರಾಡ್ ಕೆಲಸ ಮಾಡ್ಕೊಂಡಿರೋ ನಿನಗೇನೆ ಅಷ್ಟಿರ್ಬೇಕು, ನಮ್ಗೆ ಎಷ್ಟು ಇರ್ಬೇಕು ಸರ್ ಓಟಿಪಿ ನಿನ್ಗೆ ಯಾಕೋ? ಸರ್ ನಿಮ್ಗೆ ವಿವರಣೆ ಬರುತ್ತೆ ಸರ್, ನಿಮ್ಗೆ ಮೆಸೇಜ್ ಮೂಲಕ ಫ್ರಮ್ ಯುವರ್ ಅಕೌಂಟ್ ಅಂತ ಬರ್ಬೇಕು ನನಗೆ ವಿವರಣೆ. ಫ್ರಾಡ್ ಕೆಲಸ ಮಾಡ್ಕೊಂಡು ಇದು ಮಾಡ್ತೀರ ನಿಮಗೆ ಸೈಬರ್ ಪೊಲೀಸ್ ಅಂತ ಇವಾಗ 5 ಮಿನಿಟ್ಸ್ ಅಲ್ಲಿ ನಿಮಗೆ ಕಾಲ್ ಬರುತ್ತೆ. ಸರ್ ಸರ್ ಒಂದ್ ಮಿನಿಟ್ ಸರ್ ಕೇಳಿ ಸರ್. ಮಾತ್ ಕೇಳಿ ಸರ್. ನಾವು ಫ್ರಾಡ್ ಕಂಪನಿ ಅಲ್ಲ ಸರ್, ನಾವು ಆಫೀಸ್ ಇಂದ ಕಾಲ್ ಮಾಡ್ತಿರೋದು ನಿಮಗೆ. ಹೆಡ್ ಆಫೀಸ್ ಅದ ನೀವ್ ಹೇಳಿದ್ರಲ್ಲ ಹೆಡ್ ಆಫೀಸ್ ಅಂತ, ಫ್ರಾಡ್ ಹೆಡ್ ಆಫೀಸ್ ಅದರಿಂದನಾ ಸರ್? ಎಟಿಎಂ ರಿನ್ಯೂವಲ್ ಹೆಡ್ ಆಫೀಸ್ ಇಂದ ರಿನ್ಯೂವಲ್ ಎಲ್ಲಿದೆ ಕಣ್ರಿ? ಅದು ನಮಗ್ ಬ್ಯಾಂಕ್ ಅವರ ರಿನ್ಯೂವಲ್ ಮಾಡಿಸ್ಕೊಡ್ತಾರೆ, ನೀವೆಂತ ರಿನ್ಯೂ ಮಾಡೋದು ಸರ್? ಈಗ ನಂಬರ್ ಕೊಟ್ಟಿದ್ದಲ್ಲದೆ ಏನ್ ನೋಡೋಣ ಎಲ್ಲಿಗಂತ ತಲುಪುತ್ತೆ ಅಂತ ಎಟಿಎಂ ನಂಬರ್ ಕೊಟ್ಟೆ. ನೋಡಿದ್ರೆ ಇವಾಗ ಈ ನನ್ ಮಗ ಓಟಿಪಿ ನಂಬರ್ ಬೇರೆ ಕೇಳ್ತಾವನ ಸರ್. ಆಗಲ್ಲ ಸರ್, ನನ್ ಮಕ್ಳಿಗೆ ಏನ್ ಮಾಡ್ಬೇಕು ಹೇಳು ಸರ್. ಹೇಳ ನನ್ ಮಗ ಸರ್. ನಾವು ಆತರ ಫ್ರಾಡ್ ಕಂಪನಿಯಿಂದ ಹೊಡಿಸ್ ಅಂತಲ್ಲ, ನಾನಾಗಿದ್ದು ಇಷ್ಟು ಬೈತಾ ಇದ್ದೀನಿ. ಇನ್ನು ಜನಗಳು ಬೇರೆ ಅವನಾದ್ರೆ ಇಷ್ಟೊತ್ತಿಗೆ ನನ್ ಮಗನ ನಿನ್ ಕಥನೆ ಬೇರೆ ಸರ್. ನಿಮಗೆ ಹಲೋ ಸರ್, ನಿಮಗೆ ಫುಲ್ ಮೆಸೇಜ್ ಬರುತ್ತೆ ಸರ್, ಯಾವ ತರ ವಿವರಣೆ ಏನ್ ಮೆಸೇಜ್ ನನಗ್ ಬರ್ಬೇಕು ನಿನ್ ಕಡೆಯಿಂದ ಸರ್? ನಿಮ್ಗೆ ಡೌಟ್ಸ್ ಇದೆಯಲ್ಲ ಅದೆಲ್ಲ ಬರುತ್ತೆ ಸರ್. ನನಗೇನು ಡೌಟ್ ಇಲ್ಲಪ್ಪ, ನನಗೆ ಎಲ್ಲ ಗೊತ್ತು. ನೀನೇನ್ ನನಗೆ ತಿಳಿಸ್ಕೊಡ್ಬೇಕಾಗಿರೋದು ಏನಿಲ್ಲ, ನನಗೆಲ್ಲ ನಿನ್ನ ಫ್ರಾಡ್ ಕೆಲಸ ಮಾಡೋರ್ನೆಲ್ಲ ನಮ್ಮ ಸುಮಾರು ನೋಡಿ ಬಿಟ್ಟಿರೋದೆ ಸರ್. ಸರ್ ಆತರ ಏನಿಲ್ಲ, ಓಟಿಪಿ ಓಟಿಪಿ ಯಾಕೆ ಕೊಡ್ಬೇಕು ನಿನಗೆ ನಾನು ಸರ್? ನಿಮ್ದು ಎಟಿಎಂ ರಿನ್ಯೂ ಮಾಡ್ತೀನಿ, ದುಡ್ಡು ಬಿಟ್ಟು ತಿನ್ನೋ ಹಿಂಗ್ ಯಾಕೋ ಫ್ರಾಡ್ ಕೆಲಸ ಮಾಡ್ಕೊಂಡು ತಿಂತೀಯ. ಹಲೋ ಸರ್. ಏನ್ ಸರ್? ಹಲೋ. ಹಾ ಹೇಳು ಸರ್. ಅದೊಂದು ಓಟಿಪಿ ನಂಬರ್ ಕೊಟ್ಟೆ. ನೀನ್ ಎಲ್ಲಿರೋದಂದೆ? ನಿಮ್ ಊರು ಯಾವ್ದು, ಯಾವ ಬ್ರಾಂಚ್ ಊರು ಯಾವ್ದು, ಎಲ್ಲಿರೋದು ಕರೆಕ್ಟ್ ಆಗಿ? ಬೆಂಗ್ಳೂರ್ ಸರ್. ಬೆಂಗ್ಳೂರ್. ಬೆಂಗ್ಳೂರ್. ಬೆಂಗ್ಳೂರಲ್ಲಿ ಎಲ್ಲಿ ಸರ್? ಬೆಂಗ್ಳೂರ್ ಸಿಟಿಯಲ್ಲೇ ಸರ್. ಬೆಂಗ್ಳೂರ್ ಸಿಟಿಯಲ್ಲೇನಾ? ಹೌದು ಸರ್. ಮಗನ್ ನೀನು ಬೆಂಗ್ಳೂರ್ ಸಿಟಿಯಲ್ಲ ಏನೇ ಇಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡ್ತಾ ಇದೀಯಾ? ಹಲೋ ಸರ್. ಮಗನ ಇರು, ನಿನಗೆ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ಬೋದು ಸರ್. ಇದು ಮಾಡಿ ಓಟಿಪಿ ನಂಬರ್ ಕೊಡ್ಬಿಡಿ ಸರ್, ನಿಮ್ಗೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್. ನನ್ ಮಗನ್ ಕಾಟ ಸಹಿಸಕ್ಕಾಯ್ತಿಲ್ಲ ಫ್ರೆಂಡ್ಸ್. ನೋಡಿ ಕಾಲ್ ರೆಕಾರ್ಡ್ ಮಾಡಿದ್ದೀನಿ ನನ್ ಮಗಂದು, ಹೆಂಗೆಲ್ಲ ಮೋಸ ಮಾಡ್ತಾರಂತ ನೋಡಿ, ತಿಳ್ಕೊಬೇಕು ನಮ್ ಜನಗಳು. ಹಲೋ ಸರ್. ಈ ತರ ಎಲ್ಲ ಮೋಸ ಮಾಡ್ತಾರ? ಏನ್ ನಿನ್ನತ್ರ ಮಾತಾಡ್ತಿಲ್ಲ ಮುಸಲಿ.